ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ರು? ಮುರುಘಾ ಶ್ರೀಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಿಚಾರಗಳು ಗೊತ್ತಾಗ್ತಾ ಇದ್ದ ಹಾಗೂ ನಮ್ಮೆಲ್ಲರಲ್ಲೂ ಕೂಡ ಅಸಹ್ಯ ಮೂಡುತ್ತೆ. ಒಂದೊಂದು ಕರ್ಮಕಾಂಡಗಳು ಬಹಿರಂಗ ಆಗ್ತಾ ಇದ್ದ ಹಾಗೂ ಈ ಮನುಷ್ಯ ಇಷ್ಟು ದಿನಗಳ ಕಾಲ ಅದ್ಯಾವ ರೀತಿ ಮುಖವಾಡವನ್ನು ಧರಿಸ್ಕೊಂಡಿದ್ರಪ್ಪ ಅಂತ ಅನ್ಸೋದಿಕ್ ಶುರುವಾಗುತ್ತೆ. ಬಂಧುಗಳೇ, ನಾನು ಮೊದಲಿಗೆ ಇವತ್ತಿನ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಆನಂತರ ಇನ್ನಷ್ಟು ಅಸಹ್ಯಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಬಂಧುಗಳೇ, ಸದ್ಯ ಈ ಹಿಂದೆಯೇ ಒಂದಷ್ಟು ನಾಟಕವನ್ನ ಮಾಡಲಾಗಿತ್ತು. ಜಯದೇವ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ, ಏರ್ಲಿಫ್ಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಜಡ್ಜ್ ಆಗಿರುವಂತಹ ಕೋಮಲ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಿಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲಿಗೂ ಕೂಡ ಕರ್ಕೊಂಡು ಹೋಗುವ ಹಾಗಿಲ್ಲ ಅಂತೇಳಿ ಖಡಕ್ ಆದಂತಹ ಆದೇಶವನ್ನು ಹೊರಡಿಸಿದ್ರು. ಆರೋಪಿ ಅದೆಷ್ಟೇ ಪ್ರಭಾವಿಯಾಗಿರಲಿ, ಕಟಕಟೆಗೆ ಬದಲೇಬೇಕು ಅಂತ ಸೂಚನೆಯನ್ನು ಕೊಟ್ಟರು. ಅದೇ ಪ್ರಕಾರವಾಗಿ ಮುರುಘಾಶ್ರೀಗಳು ಕಟಕಟೆಗೂ ಬರಬೇಕಾಯಿತು. ಗಳಗಳನ್ನೇ ಕಣ್ಣೀರನ್ನ ಇಡುವಂತಹ ಪರಿಸ್ಥಿತಿಯೂ ಎದುರಾಯಿತು. ಅಂತಿಮವಾಗಿ ಪೊಲೀಸ್ ಕಸ್ಟಡಿಗೂ ಕೂಡ ಅವ್ರನ್ನ ಕೊಡಲಾಯಿತು. ಪೊಲೀಸ್ ವಿಚಾರಣೆಯೂ ಕೂಡ ಆಯಿತು. ನ್ಯಾಯಾಂಗ ಬಂಧನವನ್ನು ವಿಧಿಸಿದಂತ ಕಾರಣಕ್ಕಾಗಿ ಸದ್ಯ ಮುರುಘಾಶ್ರೀಗಳು ಜೈಲಿನಲ್ಲಿ ಇದ್ದಾರೆ. ಇದೀಗ ಮತ್ತೊಮ್ಮೆ ಅವರ ಆರೋಗ್ಯದಲ್ಲಿ ಸಮಸ್ಯೆ ಆದಂತ ಕಾರಣಕ್ಕಾಗಿ ಜಿಲ್ಲಾಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಒಂದಷ್ಟು ನಾಟಕವನ್ನ ಆಡಿದಂತ ಕಾರಣಕ್ಕಾಗಿ ಈಗ ಅನಾರೋಗ್ಯ ಸಮಸ್ಯೆ ಅಥವಾ ಆರೋಗ್ಯದಲ್ಲಿ ಏನೋ ಏರುಪೇರು ಆಯ್ತು ಅಂದಾಗ ನಮ್ಗೆ ಯಾರಿಗೂ ಕೂಡ ನಂಬಿಕೆ ಬರೋದಿಲ್ಲ. ಈಗಲೂ ಕೂಡ ಅದೇ ಆಗ್ತಾ ಇದೆ. ನಿಜವಾಗ್ಲೂ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿದೆಯಾ ಅಥವಾ ಇದು ನಾಟಕನಾ ಅದೇನು ಕೂಡ ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ತಜ್ಞ ವೈದ್ಯರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಿಂದ ನ್ಯಾಯಾಧೀಶ ಆಗಿರುವಂತಹ ಕೋಮಲ ಇದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ನೀವು ಟ್ರೀಟ್ಮೆಂಟ್ ಅನ್ನು ಕೊಡೋದಾದ್ರೆ ಜಿಲ್ಲಾಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು, ಅದರ ಹೊರತಾಗಿ ಬೇರೆ ಕಡೆ ಶಿಫ್ಟ್ ಮಾಡುವ ಹಾಗಿಲ್ಲ. ಹಾಗೇನಾದ್ರೂ ಗಂಭೀರ ಪರಿಸ್ಥಿತಿ ಬಂತು ಅಂತಾದ್ರೆ ಕೋರ್ಟ್ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ಕಾರಣಕ್ಕಾಗಿ ಏನೇ ಪ್ರಕ್ರಿಯೆ ಆದರೂ ಕೂಡ ಕೋರ್ಟ್ನ ಗಮನಕ್ಕೆ ತರಬೇಕಾಗತ್ತೆ. ಈಗ ಜಿಲ್ಲೆ ಇಷ್ಟು ದಿನಗಳ ಕಾಲ ಕಾರಾಗೃಹದಲ್ಲಿ ಅಂದ್ರೆ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇದ್ರು ಮುರುಘಾಶ್ರೀಗಳು. ಇದೀಗ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆ ಈ ಅನಾರೋಗ್ಯ ಅಂದ ಸಂದರ್ಭದಲ್ಲಿ ಅನುಮಾನ ಮೂಡುತ್ತೆ? ಟೆಕ್ನಿಕಲ್ ವಿಚಾರಗಳನ್ನು ನಾವು ಗಮನಿಸಬೇಕಾಗತ್ತೆ. ಈ ಪೋಕ್ಸೋ ಪ್ರಕರಣ ಅಂದಾಗ ತೀರಾ ಗಂಭೀರವಾದಂತಹ ಪ್ರಕರಣ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಅಥವಾ ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳದಂತಹ ಪ್ರಕರಣ. ಇಂತಹ ಪ್ರಕರಣದಲ್ಲಿ ಜಾಮೀನು ಸಿಗೋದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಈ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಯಾರಿಗೂ ಜಾಮೀನು ಸಿಕ್ಕಿಲ್ಲ. ಒಟ್ಟು 5 ಆರೋಪಿಗಳು ಕೂಡ ಜಾಮೀನಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಆದರೆ ಜಾಮೀನು ಸಿಕ್ಕಿಲ್ಲ. ತೀರಾ ಗಂಭೀರವಾದ ಪ್ರಕರಣ ಆಗಿರೋ ಕಾರಣಕ್ಕಾಗಿ ಜಾಮೀನು ಸಿಗುವಂತ ಸಾಧ್ಯತೆಗಳು ಎಲ್ಲಿರುತ್ತೆ ಅಂದ್ರೆ, ಆರೋಗ್ಯದಲ್ಲಿ ತೀರಾ ಏರುಪೇರಾದಂತಹ ಸಂದರ್ಭದಲ್ಲಿ ಅನಾರೋಗ್ಯದ ನೆಪವನ್ನು ಒಡ್ಡಿ ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅದರ ಹೊರತಾಗಿ ಏನೇ ಮಾಡಿದ್ರು ಕೂಡ ಅಷ್ಟು ಸುಲಭಕ್ಕೆ ಬೇಲ್ ಅಂತೂ ಸಿಗೋದೇ ಇಲ್ಲ. ಹೀಗಾಗಿ ಮುರುಘಾಶ್ರೀಗಳು ಜಾಮೀನು ಪಡೆದು ತಾತ್ಕಾಲಿಕವಾದಂತಹ ರಿಲೀಫ್ ಅನ್ನು ಪಡೆದುಕೊಳ್ಳುವಂತ ಉದ್ದೇಶದಿಂದ ಏನಾದರೂ ಈ ರೀತಿಯಾಗಿ ಅನಾರೋಗ್ಯದ ನೆಪವನ್ನ ಹೇಳ್ತಾ ಇದ್ದಾರಾ ಅಥವಾ ಅನಾರೋಗ್ಯದ ನಾಟಕವನ್ನ ಆಡ್ತಾ ಇದ್ದಾರಾ ಅದು ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಇಂತಹ ಗಂಭೀರ ಪ್ರಕರಣದಲ್ಲಿ ಜಾಮೀನು ಸಿಕ್ಕರೆ ಏನಾಗುತ್ತೆ ಅಂದ್ರೆ, ಇಲ್ಲಿವರೆಗೆ ಪೊಲೀಸರು ಒಂದಷ್ಟು ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ, ಒಂದಷ್ಟು ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಜಾಮೀನು ಸಿಕ್ಕು ಹೊರಗಡೆ ಹೋದ್ರು ಅಂತಾದ್ರೆ ಇಂತಹ ಪ್ರಭಾವಿ ವ್ಯಕ್ತಿಗಳು ಆ ಎಲ್ಲ ಸಾಕ್ಷಿಯನ್ನು ಕೂಡ ನಾಶಪಡಿಸುವಂತ ಸಾಧ್ಯತೆ ಇರುತ್ತೆ. ಇದು ಎಲ್ಲರಲ್ಲೂ ಕೂಡ ಇರುವಂತಹ ಆತಂಕ. ಈ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಗಬಾರದು ಅಂತ ಸಾರ್ವಜನಿಕರು ಕೂಡ ಬಯಸ್ತಾ ಇರೋದು. ಆದರೆ ಅನಾರೋಗ್ಯದ ನೆಪವನ್ನು ಹೇಳ್ತಿರುವಂತ ಕಾರಣಕ್ಕಾಗಿ ಅನುಮಾನ ಜಾಸ್ತಿ ಆಗ್ತಾ ಇದೆ. ಜಾಮೀನು ಏನಾದರೂ ಸಿಕ್ಕರೂ ಸಿಗಬಹುದಾ ಅಂತ ನೋಡೋಣ. ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಂಧುಗಳೇ, ನಾ ಇಲ್ಲಿವರೆಗೂ ಕೂಡ ಈ ಹಾಸ್ಟೆಲ್ ವಾರ್ಡನ್ ರಶ್ಮಿಯ ಪಾತ್ರದ ಬಗ್ಗೆ ನಿಖರವಾಗಿ ಹೇಳಿರಲಿಲ್ಲ. ಈ ಹಾಸ್ಟೆಲ್ ವಾರ್ಡನ್ ರಶ್ಮಿ ಯಾವ ರೀತಿಯಾಗಿ ಭಾಗಿಯಾಗಿದ್ರು, ಅವರ ಪಾತ್ರ ಏನು ಅಂತ. ಸದ್ಯ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 2 ಅಕ್ಯೂಸ್ಡ್ 2 ಆಗ್ತಾರೆ ಅಂದ್ರೆ ಅವರ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ, ಅಥವಾ ಮುರುಘಾಶ್ರೀಗಳು ಮಾಡಿರುವಂತಹ ಕೃತ್ಯಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಸಹಕಾರವನ್ನ ನೀಡಿರ್ತಾರೆ. ಅದು ಯಾವ ರೀತಿಯಾಗಿ ರಶ್ಮಿ ಸಹಕಾರವನ್ನ ನೀಡಿದ್ರು ಅದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಈ ರಶ್ಮಿ ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿರುವಂತ ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳೋದು ಅಥವಾ ಎಲ್ಲವೂ ಕೂಡ ಸಂಪೂರ್ಣವಾದಂತಹ ಹೊಣೆ ಜವಾಬ್ದಾರಿ ಎಲ್ಲವೂ ಕೂಡ ರಶ್ಮಿಗೆ ಇತ್ತು. ಆದರೆ ಮುರುಘಾಶ್ರೀಗಳ ಈ ನೀಚ ಕೃತ್ಯಕ್ಕೆ, ಈ ಹೊಲಸು ಕೃತ್ಯಕ್ಕೆ ಹೆಣ್ಣಾಗಿಯೂ ಕೂಡ ರಶ್ಮಿ ಸಹಕಾರವನ್ನ ನೀಡ್ತಾ ಇದ್ರಂತೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಎನ್ನುವಂತ ಮಾತನ್ನ ಹೇಳ್ತೀವಿ, ಆ ಮಾತನ್ನ ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ, ಆದ್ರೆ ಇಲ್ಲಿ ವಾಸ್ತವ ರೂಪದಲ್ಲಿ ಅದೇ ಆಗಿದೆ. ಆ ರಶ್ಮಿಗಾದ್ರೂ ಕನಿಷ್ಠ ಒಂದು ಹೃದಯ ಅನ್ನೋದು ಇರಬೇಕಾಗಿತ್ತು, ಅಥವಾ ರಶ್ಮಿಗಾದ್ರೂ ಕೂಡ ಒಂದು ಕನಿಷ್ಠ ಪಾಪ ಪ್ರಜ್ಞೆ ಅದೆಲ್ಲವೂ ಕೂಡ ಕಾಡುವಂತ ಮನಸ್ಥಿತಿ ಇರಬೇಕಿತ್ತು. ಅದು ಇದ್ದಿದ್ರೆ ಆ ಹೆಣ್ಣು ಮಕ್ಕಳಿಗೆ ಇಂತಹ ಅನ್ಯಾಯ ಇಂತಹ ಮೋಸವನ್ನ ಮಾಡ್ತಾ ಇರಲಿಲ್ಲ. ಬಂಧುಗಳೇ, ರಶ್ಮಿಗೂ ಕೂಡ ಜಾಮೀನು ಸಿಕ್ಕಿಲ್ಲ, ರಶ್ಮಿಯನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಸಾಧಾರಣವಾಗಿ ಇಂತಹ ಪ್ರಕರಣದಲ್ಲಿ ಏನಾಗುತ್ತೆ, A1 ಗೆ ಯಾವತ್ತೂ ಕೂಡ ಜಾಮೀನು ಅಷ್ಟು ಬೇಗ ಸಿಗಲ್ಲ.
ಅದೇ ಎ ಟು ಎ ತ್ರೀ ಎ ಫೋರ್ ಹೀಗೆ ಮುಂದುವರಿತು ಹೋಗ್ತಾರಲ್ಲ ಅವ್ರಿಗೆ ಸಾಧಾರಣವಾಗಿ ಬೇಗ ಬೇಗ ಜಾಮೀನು ಸಿಗುತ್ತೆ. ಆದ್ರೆ ರಶ್ಮಿಗೆ ಯಾಕೆ ಜಾಮೀನು ಸಿಕ್ಕಿಲ್ಲ ಹೇಳಿ, ಯಾಕೆ ಸಿಕ್ಕಿಲ್ಲ ಅಂದ್ರೆ ಪ್ರಕರಣದಲ್ಲಿ ಪ್ರಮುಖವಾದಂತಹ ಪಾತ್ರ ಇದೆ, ಪ್ರಕರಣದಲ್ಲಿ ದೊಡ್ಡ ಮಟ್ಟಿಗಿನ ಕೈವಾಡ ಅಥವಾ ಸಹಕಾರ ಎಲ್ಲವೂ ಇದೆ ಎನ್ನುವ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಜಾಮೀನು ಸಿಕ್ಕಿಲ್ಲ ಎ ಟು ಆಗಿರುವಂತಹ ರಶ್ಮಿಗೂ ಕೂಡ. ರಶ್ಮಿಯ ಪಾತ್ರ ಏನಿತ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ನಾನು ಹಿಂದಿನ ವಿಡಿಯೋದಲ್ಲಿ ವಿವರಣೆಯನ್ನ ಕೊಟ್ಟ ಹಾಗೆ ಮುರುಘಾ ಶ್ರೀಗಳ ಕೋಣೆಯಿಂದ ಒಂದು ಸ್ಕೈವಾಕ್ ನೇರವಾಗಿ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಕೋಣೆಗೆ ಹೋಗುತ್ತೆ. ಆ ಸ್ಕೈವಾಕ್ ನ ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಸ್ಕೈವಾಕ್ ಇದ್ರೆ ಓಕೆ ಅನ್ಬೋದಿತ್ತು, ಆದ್ರೆ ಹಾಸ್ಟೆಲ್ ನಲ್ಲಿ ಇರುವಂತಹ ಆ ವಿದ್ಯಾರ್ಥಿನಿಯರ ಕೋಣೆಗೂ ಮುರುಘಾ ಶ್ರೀಗಳ ಕೋಣೆಗೂ ಸಂಪರ್ಕವನ್ನು ಕಲ್ಪಿಸುವಂತ ಸ್ಕೈವಾಕ್ ನ ಅವಶ್ಯಕತೆ ಯಾವ ಕಾರಣಕ್ಕಾಗಿ ಇತ್ತು? ವಿದ್ಯಾರ್ಥಿಗಳೇನಾದ್ರೂ ಮುರುಘಾ ಶ್ರೀಗಳ ಕೋಣೆಗೆ ಪದೇ ಪದೇ ಬರಬೇಕಾಗಿತ್ತ? ಇಲ್ಲ. ಅಥವಾ ವಿದ್ಯಾರ್ಥಿಗಳು ಬರಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾದ್ರೆ ವಿದ್ಯಾರ್ಥಿಗಳಿಗೆ ಏನಾದ್ರೂ ವಯಸ್ಸಾಗಿದೆಯಾ? ಇಲ್ಲ, ಆರಾಮಾಗಿ ಕೆಳಗಡೆ ಇಳಿದು ಸೀದಾ ಅವ್ರ ಕೋಣೆಗೆ ಬರ್ತಾ ಇದ್ರು. ಸ್ಕೈ ವಾಕ್ ಮಾಡಿದಂತ ಉದ್ದೇಶ ಇಷ್ಟೇ. ವಿದ್ಯಾರ್ಥಿಗಳು ಮುರುಘಾ ಶ್ರೀಗಳ ಕೋಣೆಗೆ ಬಂದಂತ ವಿಚಾರ ಮಟ್ಟದಲ್ಲಿ ಯಾರ ಗಮನಕ್ಕೂ ಬರಬಾರದು, ಕದ್ದು ಮುಚ್ಚಿ ಎಲ್ಲ ವ್ಯವಹಾರಗಳು ಕೂಡ ನಡಿಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ, ಒಂದೇ ಒಂದು ಹೊಲಸು ಮನಸ್ಥಿತಿಯಿಂದ ಆ ಸ್ಕೈವಾಕ್ ನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ರಶ್ಮಿಯ ಪಾತ್ರವನ್ನೇ ಹೇಳ್ತೀನಿ ಕೇಳಿ. ಹಾಸ್ಟೆಲ್ ವಾರ್ಡನ್ ಆಗಿದ್ದಂತಹ ಆ ರಶ್ಮಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದಷ್ಟು ವಿದ್ಯಾರ್ಥಿಗಳನ್ನ ಹಣ್ಣು ಕೊಟ್ಟು ಮುರುಘಾ ಶ್ರೀಗಳ ಬಳಿ ಹೋಗಿ ಅಂತ ಕಳಿಸ್ಕೊಡ್ತಾ ಇದ್ರು. ಆಗ ಈ ವಿದ್ಯಾರ್ಥಿಗಳು ಅಪ್ಪಾಜಿ ಎನ್ನುವಂತ ಗೌರವದಿಂದನೋ, ತಂದೆ ಎನ್ನುವಂತ ಪ್ರೀತಿಯಿಂದನೋ, ಅಥವಾ ಪೀಠಾಧ್ಯಕ್ಷರು ಎನ್ನುವಂತ ಭಯದಿಂದನೋ ಹಣ್ಣನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿ ಅವ್ರ ನೆಪ ಹೇಳ್ತಾ ಇದ್ದೇನೆಂದ್ರೆ, ವಿದ್ಯಾರ್ಥಿಗಳು ಹಣ್ಣನ್ನ ಕೊಟ್ಟು ಮುರುಘಾ ಶ್ರೀಗಳಿಂದ ಆಶೀರ್ವಾದವನ್ನ ಪಡಿಬೇಕು ಅಂತ. ಅದೇ ರೀತಿಯಾಗಿ ಆ ವಿದ್ಯಾರ್ಥಿಗಳು ಹಣ್ಣನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಬಂಧುಗಳ ಇನ್ನೊಂದು ವಿಚಾರವನ್ನ ಹೇಳ್ತೀನಿ, ಇದ್ಯಾವುದು ಕೂಡ ಕಟ್ಟು ಕಥೆಯಲ್ಲ, ಇದೆಲ್ಲವೂ ಕೂಡ FIR ನಲ್ಲಿ ದಾಖಲಾಗಿರುವಂತ ವಿಚಾರ. ಇದೆಲ್ಲವೂ ಕೂಡ CRPC 164 ಅಡಿಯಲ್ಲಿ ವಿದ್ಯಾರ್ಥಿಗಳೇ ದಾಖಲಿಸಿರುವಂತ ಸ್ಟೇಟ್ಮೆಂಟ್, ಯಾವುದೂ ಕೂಡ ಕಟ್ಟು ಕತೆ ಇಲ್ಲ. ಗಂಭೀರವಾಗಿ ಗಮನಿಸಬೇಕಾಗಿರುವಂತ ವಿಚಾರ, ಒಡನಾಡಿ ಸಂಸ್ಥೆಯ ಪರಶು ಆಗಿರಬಹುದು ಅಥವಾ ಒಡನಾಡಿ ಸಂಸ್ಥೆಯ ಬೇರೆ ಸಿಬ್ಬಂದಿ ಆಗಿರಬಹುದು, ಇದೆಲ್ಲವನ್ನು ಕೂಡ ಪದೇ ಪದೇ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಹಾಗೆ ಹಿಂದೆ ಮಠದಲ್ಲಿ ಕೆಲಸವನ್ನ ಮಾಡಿದಂತವರು ಕೂಡ ಹೌದು ಹೀಗಿಗೆ ನಡೆದಿದೆ ಎನ್ನುವಂತ ವಿಚಾರವನ್ನು ಕೂಡ ಈಗ ಹೊರಗಡೆ ಬಂದು ಬಹಿರಂಗಪಡಿಸ್ತಾ ಇದ್ದಾರೆ. ಈಗ ಅಸಲಿ ವಿಚಾರಕ್ಕೆ ಬರ್ತೀನಿ ಕೇಳಿ. ಆ ಹಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಹಣ್ಣನ್ನು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಶುರುವಾಗ್ತಾ ಇತ್ತು ನೋಡಿ ಲೈಂಗಿಕ ದೌರ್ಜನ್ಯ. ಎಂಥವರಿಗಾದ್ರೂ ಕೂಡ ಈ ವಿಚಾರವನ್ನ ಕೇಳೋದಕ್ಕೆ ಸಂಕಟ ಆಗತ್ತೆ, ನೋವಾಗತ್ತೆ, ದುಃಖ ಆಗತ್ತೆ. ಆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದ ಹಾಗೆ ಮುರುಘಾ ಶ್ರೀಗಳು ಹೇಳಿದಂತ ಕೆಲಸವನ್ನ ಮಾಡಬೇಕಿತ್ತು. ಮಂಚ ಸರಿಪಡಿಸೋದು, ಮುರುಘಾ ಶ್ರೀಗಳಿಗೆ ಮಸಾಜ್ ಮಾಡೋದು, ಅವರು ಸ್ನಾನಕ್ಕೆ ಹೋದಂತ ಸಂದರ್ಭದಲ್ಲಿ ಬೆನ್ನುಜ್ಜೋದಾಗಿರ್ಬಹುದು, ಅಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ತದನಂತರ ನಡೀತಿದ್ದೇನಪ್ಪ ಅಂದ್ರೆ, ವಿದ್ಯಾರ್ಥಿಗಳು ದಮ್ಮಯ್ಯ ದಕ್ಕಯ್ಯ ಅಂತ ಬೇಡ್ಕೊಂಡ್ರು ಕೂಡ ಅವರ ಖಾಸಗಿ ಅಂಗಾಂಗಗಳನ್ನ ಸ್ಪರ್ಶಿಸ್ತಾ ಇದ್ರು ಮುರುಘಾ ಶ್ರೀಗಳು. ಇದನ್ನ ಕೇಳೋದಿಕ್ಕೆ ನಮಗೆ ಅಸಹ್ಯ ಅನ್ಸತ್ತೆ. ಆ ವಿದ್ಯಾರ್ಥಿಗಳಿಗೆ ಅದೆಷ್ಟೋ ಹಿಂಸೆ ಆಗಿರ್ಬೇಡ, ಒಂದು ದೈಹಿಕವಾದಂತ ಹಿಂಸೆ, ಮತ್ತೊಂದು ಮಾನಸಿಕವಾದಂತ ಹಿಂಸೆ, ಅಪ್ಪನ ವಯಸ್ಸಿನ ಓರ್ವ ಕಾವಿದಾರಿ ಈ ರೀತಿಯಾಗಿ ಖಾಸಗಿ ಅಂಗಾಂಗಗಳನ್ನ ಸ್ಪರ್ಶಿಸ್ತಿದ್ರು ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಅದೆಷ್ಟು ಸಂಕಟ ಆಗಿರ್ಬೇಡ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಹೇಳ್ತಿದ್ದಾರೆ, ಯಾಕೆ ವಿದ್ಯಾರ್ಥಿಗಳು ಇಷ್ಟು ದಿನ ಬರಲಿಲ್ಲ, ಈಗ ಬಂದ್ಬಿಟ್ರು ಅಂತ. ಇಷ್ಟು ದಿನಗಳ ಕಾಲ ಹೇಗೋ ದೌರ್ಜನ್ಯವನ್ನ ತಡ್ಕೊಳ್ತಾ ಇದ್ರು, ಅಪ್ಪಾಜಿ ಎನ್ನುವಂತ ಗೌರವ, ಪೀಠಾಧ್ಯಕ್ಷರು ಎನ್ನುವಂತ ಭಯ, ಅದ್ರ ಕೊನೆಗೆ ಈ ದೌರ್ಜನ್ಯವನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಆರಂಭದಲ್ಲಿ ವಿದ್ಯಾರ್ಥಿಗಳು ಹೀಗೆ ಹೋದಾಗ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ, ಹೋಗ್ತಾ ಇದ್ರು, ಈ ರೀತಿಯಾದಂತದೆಲ್ಲವೂ ಕೂಡ ನಡೀತಾ ಇತ್ತು. ಆನಂತರ ಒಂದಷ್ಟು ವಿದ್ಯಾರ್ಥಿಗಳು ಹೋಗೋದಕ್ಕೆ ನಿರಾಕರಿಸ್ತಾ ಇದ್ರು, ಇಲ್ಲ ಇಲ್ಲ ಹೋಗೋದಿಲ್ಲ ನಾವು ಅಂತ. ಆಗ ರಶ್ಮಿಯ ಅಸಲಿ ಪಾತ್ರ ಶುರುವಾಗ್ತಾ ಇತ್ತು. ಹಾಸ್ಟೆಲ್ ವಾರ್ಡನ್ ಆಗಿರುವಂತ ರಶ್ಮಿ ತನ್ನ ಉಗ್ರ ರೂಪವನ್ನ ತೋರಿಸ್ತಾ ಇದ್ಲು, ಆ ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನ ಕೊಡ್ತಾ ಇದ್ಲು, ಹಿಂಸೆಯನ್ನ ಕೊಡ್ತಾ ಇದ್ಲು. ಇದನ್ನ ತಡ್ಕೊಳಕಾಗದೆ ಆ ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಮುರುಘಾ ಶ್ರೀಗಳ ಕೋಣೆಗೆ ಹೋಗ್ತಾ ಇದ್ರು. ಆಗ ಮತ್ತೆ ಅಲ್ಲಿ ಆ ದೌರ್ಜನ್ಯ, ಆ ಹಿಂಸೆ, ಆ ಕಿರುಕುಳ ಎಲ್ಲವೂ ಕೂಡ ಶುರುವಾಗ್ತಾ ಇತ್ತು. ಕೊನೆ ಕೊನೆಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಿಸ್ಕೊಳಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ. ಒಂದು ಮುರುಘಾ ಶ್ರೀಗಳ ಕೋಣೆಗೆ ಹೋದ್ರೆ ಆ ರೀತಿಯಾದಂತ ದೌರ್ಜನ್ಯ, ಹೋಗಿಲ್ಲ ಅಂದ್ರೆ ಈ ರಶ್ಮಿಯ ಕಿರುಕುಳ. ಏನ್ ಮಾಡಬೇಕು ಅನ್ನೋದು ಆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಗ ಒಂದಷ್ಟು ಜನ ಅನಾರೋಗ್ಯದ ನೆಪವನ್ನ ಹೇಳ್ತಾ ಇದ್ರು, ಇಲ್ಲ ನಮ್ಗೆ ಹುಷಾರಿಲ್ಲ, ನಮ್ಗೆ ಹೋಗೋದಿಕ್ ಆಗೋದಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿ ಅಂತವ್ರನ್ನ ಸುಮ್ನೆ ಬಿಡ್ಲಾಗ್ತಿತ್ತು. ಆಗ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬಿಡ್ತು, ಓ ನಮ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ರೆ ನಾವು ಆರಾಮಾಗಿ ಬಚ್ಚವಾಗ್ಬೋದು ಅಂತ ಹೇಳಿ ಈಗ ತುಂಬಾ ವಿದ್ಯಾರ್ಥಿಗಳು ಹುಷಾರಿಲ್ಲ ಅಂತ ಹೇಳಿ ನೆಪವನ್ನ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಾ ಇದ್ರು. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ನಮ್ಗೆ ಆಗದೇ ಇಲ್ಲ ಅಂತ ಹೇಳಿ ತಿರಸ್ಕರಿಸ್ತಾ ಇದ್ರು. ಅಂಥವ್ರಿಗೆ ಏನ್ ಮಾಡ್ತಾ ಇದ್ರು, ಹಣ್ಣಿನಲ್ಲಿ ಮತ್ತಿನ ಔಷಧಿ ಹಾಕಲಾಗ್ತಾ ಇತ್ತು, ಊಟದಲ್ಲಿ ಮತ್ತಿನ ಔಷಧಿನ ಬೆರೆಸಲಾಗ್ತಾ ಇತ್ತು. ಮತ್ತು ಬಂದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಡಿಬಾರದಂತದೆಲ್ಲವೂ ಕೂಡ ನಡೀತಾ ಇತ್ತು. ದೌರ್ಜನ್ಯ ಎಲ್ಲವೂ ಕೂಡ ಮುಂದುವರೆತಿತ್ತು. ಇದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡ್ತಾ ಇದ್ದಿದ್ದು ಈ ಹಾಸ್ಟೆಲ್ ವಾರ್ಡನ್ ಆಗಿರುವಂತಹ ರಶ್ಮಿ. ಮುರುಘಾ ಶ್ರೀಗಳಿಗೂ ಹಾಸ್ಟೆಲ್ ವಾರ್ಡನ್ ಆಗಿರುವಂತಹ ರಶ್ಮಿಗೂ ಯಾವ ರೀತಿಯಾದಂತಹ ಆತ್ಮೀಯತೆ ಅದು ನನಗಂತೂ ಗೊತ್ತಿಲ್ಲ. ಹೀಗಾಗಿ ನಾನು ಹೆಚ್ಚಿನ ವಿಚಾರವನ್ನ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಬದುಕನ್ನ ಓರ್ವ ಹೆಣ್ಣಾಗಿ ಈ ರಶ್ಮಿಯ ಕಿತ್ಕೊಳ್ಳುವಂತ ಕೆಲಸವನ್ನ ನಿರಂತರವಾಗಿ ಮಾಡಿತು. ಹೀಗಾಗಿ ಯಾವುದೇ ಕಾರಣಕ್ಕೂ
ಕ್ಷಮಿಸೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಕ್ಷಮೆಗೆ ಅರ್ಹವಾಗಿರುವಂತ ಕೆಲಸವನ್ನ ಇವರು ಯಾರೂ ಕೂಡ ಮಾಡಿಲ್ಲ. ಬರೀ ಈ ಇಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಈ ಹಿಂದೆ ಹೊರಗಡೆ ಹೋಗಿರುವಂತ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಅದು ಯಾವ್ಯಾವ ರೀತಿಯಾದಂತ ದೌರ್ಜನ್ಯವನ್ನು ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಹೇಳ್ತಿರೋದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಮುರುಘಾಶ್ರೀಗಳಿಗೆ ಜಾಮೀನು ಸಿಗಬಾರದು. ಒಂದು ಮತ್ತೊಂದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾದಂತಹ ವಿಸ್ತೃತವಾದಂತ ತನಿಖೆ ಆಗಬೇಕು. ಆಗ ಎಲ್ಲವೂ ಕೂಡ ಬಟಾಬೈಲಾಗುತ್ತೆ. ಇಲ್ಲಿ ಮಾಡಿರುವಂತದ್ದು ಒಂದೆರಡು ಅನ್ಯಾಯ ಅಲ್ಲವೇ ಅಲ್ಲ ಬಂಧುಗಳೇ? ಒಂದು ಕಡೆಯಿಂದ ನಮ್ಮೆಲ್ಲರ ನಂಬಿಕೆ, ಒಂದು ಕಡೆಯಿಂದ ನಮ್ಮೆಲ್ಲರ ಆರಾಧಿಸ್ತಿದ್ದಂತಹ ಆ ಇದು ಅಥವಾ ಗೌರವ ಭಕ್ತಿ ಎಲ್ಲವನ್ನು ಕೂಡ ಬುಡ ಮೇಲೆ ಹಾಕಿ ಮಾಡಿಬಿಟ್ಟಿದ್ದಾರೆ ಮುರುಘಾಶ್ರೀಗಳು. ಇಷ್ಟು ದಿನಗಳ ಕಾಲ ಅವರು ನಾವು ನೋಡ್ತಿದ್ದಂತ ರೀತಿನೇ ಬೇರೆ. ಆದ್ರೆ ಅದೆಲ್ಲವನ್ನು ಕೂಡ ಬುಡ ಮೇಲು ಮಾಡಿ ಅಲ್ಲೋಲ ಕಲ್ಲೋಲ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಿಂದ ಅದೆಷ್ಟೋ ಮಕ್ಕಳ ಭವಿಷ್ಯ, ಅದೆಷ್ಟೋ ಮಕ್ಕಳ ಬದುಕು ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ. ಈ ವಿದ್ಯಾರ್ಥಿನಿಯರು ಮುಂದೆ ಬಂದಿಲ್ಲ ಅಂತ ಆಗಿದ್ರೆ ಇನ್ನು ಏನೇನಾಗ್ತಾ ಇತ್ತು ಅದನ್ನ ನಾವು ಊಹೆ ಮಾಡ್ಕೊಳಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಕರ್ಮಕಾಂಡಗಳು, ಈ ಅಸಹ್ಯ ಒಂದೆರಡಂತೂ ಅಲ್ಲವೇ ಅಲ್ಲ. ಹೆಸರಿಗೆ ಪೀಠಾಧ್ಯಕ್ಷರು, ಹೆಸರಿಗೆ ಬಸವಣ್ಣನ ಪ್ರತಿರೂಪ, ಹೆಸರಿಗೆ ಬಸವಣ್ಣನ ತತ್ವಗಳನ್ನ ಪ್ರಚಾರ ಮಾಡುವಂತ ಪ್ರಚಾರಕ, ಆದ್ರೆ ಮಾಡ್ತಾ ಇದ್ದಿದ್ದು ಮಾತ್ರ ಇಂಥದ್ದೇ ಕೆಲಸಗಳು. ಇಷ್ಟು ದಿನಗಳ ಕಾಲ ಯಾರೂ ಪ್ರಶ್ನೆ ಮಾಡಲಿಲ್ಲ. ಇದು ಮಠದ ಸಿಬ್ಬಂದಿಗೆ ಹೊಸದಾಗಿ ಗೊತ್ತಾಗ್ತಿರುವಂತ ವಿಚಾರ ಅಲ್ಲ. ಮಠದ ಸಿಬ್ಬಂದಿ ಸಾಕಷ್ಟು ಜನರಿಗೆ ವಿಚಾರಗಳಲ್ಲೂ ಕೂಡ ಗೊತ್ತಿತ್ತು. ಆದ್ರೆ ಮುರುಘಾಶ್ರೀಗಳ ವಿರುದ್ಧ ಧ್ವನಿ ಎತ್ತುವಂತಹ ಆ ಧೈರ್ಯ, ಅವರ ವಿರುದ್ಧ ಹೋರಾಡುವಂತಹ ಆ ಶಕ್ತಿ ಯಾರಿಗೂ ಕೂಡ ಇರಲಿಲ್ಲ. ಶರಣಾನಂದ ಶ್ರೀಗಳು ಹೇಳ್ತಾರೆ, ಅಂದ್ರೆ ಮುರುಘಾಶ್ರೀಗಳಿಂದ ದೀಕ್ಷೆ ಪಡೆದಂತವರು ಕಿರಿಯ ಶ್ರೀಗಳು, ಅವ್ರು ಹೇಳ್ತಾರೆ ಅವರ ವಿರುದ್ಧ ಯಾರಾದರೂ ಧ್ವನಿಯನ್ನ ಎತ್ತಿದ್ರೆ, ಅವರ ವಿರುದ್ಧ ಯಾರಾದರೂ ಹೋರಾಟವನ್ನ ಮಾಡಿದ್ರೆ ಈ ಭೂಮಿ ಮೇಲೆ ಇರೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಈಗ ಬಾಯಿ ಬಂದಿದೆ, ಆಗ ಯಾರಿಗೂ ಕೂಡ ಬಾಯಿ ಇರಲಿಲ್ಲ. ಅಂತಹ ರಾಕ್ಷಸ ಪ್ರತಿರೂಪ ಎನ್ನುವಂತ ವಿಚಾರವನ್ನ ಹೇಳ್ತಾರೆ. ಎಂಥ ಅಸಹ್ಯ ಆಗತ್ತೆ, ಅದೆಷ್ಟು ಹಿಂಸೆ ಆಗತ್ತೆ ಈ ವಿಚಾರವನ್ನ ಕೇಳೋದಿಕ್ಕೆ. ಅನುಭವಿಸಿದವರಿಗೆ ಇನ್ನದೆಷ್ಟು ಸಂಕಟ ಆಗಿರ್ಬೇಡ ಬಂಧುಗಳೇ. ನಿಮ್ಗೆ ಏನನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ.